पब्लिक टीवी आपकी आवाज। भाजपा विधायक एएस पाटिल नंदहल्ली ने प्रेस वार्ता में कहा कि यदि आप पश्चाताप कर रहे हैं तो मठ के निर्माण के लिए तीर्थ यात्रा पर जाएं और फिर गृह मंत्री एमबी पाटिल के खिलाफ भाजपा विधायक एएस जयललिता पाटिल नंदहल्ली पर जमकर हमला बोला। विजयनपुर कांग्रेस के नेताओं का मजाक उड़ाते हुए कहा कि उन्हें जेल नहीं चाहिए। राहुल गांधी का परिवार एक नकली परिवार बताया। महात्मा गांधी और राहुल गांधी परिवार को ये दावा करने से रोक दिया गया कि सत्ता में आए 4.5 साल में देश सुरक्षित है। ಇಲ್ಲಿ ಜೋಡೆತ್ತಲ್ಲ, ಒಂದು ಕಳ್ಳೆತ್ತು, ಇನ್ನೊಂದು ಟಕ್ಕೆತ್ತು, ಇನ್ನೊಂದು ವಸೀಲಿ ಎತ್ತು, ಯಾವುದು ಅಂತ ನೀವೇ ಅರ್ಥ ಮಾಡಿ. ಬಿಜಾಪುರದ ಮೂರು ಎತ್ತುಗಳು ನಿನ್ನೆ ಹೇಳಿದ್ದು ಕೆ ಉತ್ತರ ನಮ್ದು ಮೂರು ಎತ್ತುಗಳು ಒಳ್ಳೆ ಮೇಯ ಎತ್ತುಗಳು, ಒಂದು ಕಳ್ಳೆತ್ತು, ಇನ್ನೊಂದು ಟಕ್ಕೆತ್ತು, ಟಕ್ಕು ಅಂದ್ರೆ ಗೊತ್ತಲ್ಲ, ಇನ್ನೊಂದು ವಸೀಲಿ ಎತ್ತು. ಇಲ್ಲ, ಮೂರು ಎತ್ತುಗಳು ಇರೋದಿಲ್ಲಿ ಜಿಲ್ಲೆನಲ್ಲಿ. ಅದನ್ನ ನೆಕ್ಸ್ಟ್ ಎಲ್ಲ ಒಂದೇ ಸಾರಿ ಹೇಳಿದ್ರೆ ಹಂಗೆ, ಇನ್ನು ಮೂರು ದಿನಕ್ಕೆ ಮತ್ತಿನ್ನೊಂದು ಪ್ರೆಸ್ ಮೀಟ್ ಮಾಡ್ತೇನೆ, ಅವಾಗ ಅದಕ್ಕೆಲ್ಲ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೇನೆ, ವಿತ್ ಸಾಕ್ಷಿ ಸಮೇತ ಬೇಕಂದ್ರೆ ಕೊಡ್ತೇನೆ. ಇದು ಇವತ್ತಿನ ಪರಿಸ್ಥಿತಿ. ಅದಕ್ಕೆ ನೋಡಿದೆ ನಿನ್ನೆ, ಪಾಪ ಅವ್ರು ಹೇಳ್ತಾ ಇದ್ರು, ಅವ್ರು ಲಿಂಗಾಯತ್ ವೀರಶೈವ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಸ್ವಾಮಿ, ಬಿಟ್ಬಿಡಿ ನನ್ನ, ತಪ್ಪಾಯ್ತು ಬಿಟ್ಬಿಡಿ ಅಂತ ಕೇಳ್ತಾ ಇದ್ರು ಸ್ವಾಮಿ, ನಮ್ಮನ್ನು ಬಿಟ್ಬಿಡಿ, ತಪ್ಪಾಯ್ತು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳ್ತೇನೆ, ಇನ್ನೊಂದ್ ಕಡೆ ಎಂ ಬಿ ಪಾಟೀಲ್ರು ಬಿಟ್ಬಿಡಿ ಸ್ವಾಮಿ, ಅದನ್ನ ತಪ್ಪಾಯ್ತು ಬಿಟ್ಬಿಡಿ. ಯಾಕೆ ಬಿಡ್ಬೇಕಪ್ಪ, ಸಮಾಜ ದ್ರೋಹ ಕೆಲಸ ಅಲ್ವೇನು, ಧರ್ಮ ದ್ರೋಹದ ಕೆಲಸ ಅಲ್ವೇನು, ಸಮಾಜ ಬಡಿತಕ್ಕಂಥ ನೀಚ ಕೆಲಸಕ್ಕೆ ನೀವು ಕೈ ಹಾಕ್ಲಿಲ್ವೇನು? ಲಿಂಗಾಯತರು ವೀರಶೈವರು ಅಂತ ಹೇಳಿ ಬೆಂಕಿ ಹಚ್ಚಿ ಅಧಿಕಾರ ಪಡಿತಕ್ಕಂಥ ನೀಚ ಕೆಲಸಕ್ಕೆ ನೀವು ಕೈ ಹಾಕ್ಲಿಲ್ವ? ನಿಮ್ಮನ್ನ ಜನ ಕ್ಷಮಿಸ್ಬೇಕಾ? ಯಾಕೆ ಕ್ಷಮಿಸ್ಬೇಕು ನಿಮ್ಮನ್ನ? ಈಗ ಬಿಟ್ಬಿಡಿ, ತಪ್ಪಾಗಿದೆ. ನಾನು ಹೊರಟೆ ಹೋಗೋದು ನೋಡಿದೆ, ಯಾಕೆ ಬಿಟ್ಬಿಡಿ, ಅದಕ್ಕೆ ಯಾಕೆ ಬಿಡ್ಬೇಕು? ನೀವೇನಾದರೂ ಇದರಿಂದ ಪಶ್ಚಾತ್ತಾಪ ಆಗಿದ್ರೆ ನೀವು ಮೊದಲು ರಾಜಕಾರಣದ ನಿವೃತ್ತಿ ಹೊಂದಿ ಒಂದು ಮಠ ಕಟ್ಕೊಂಡು ಸನ್ಯಾಸಿಯಾಗಿ ಧರ್ಮ ಸ್ಥಾಪನೆಗೋಸ್ಕರವಾಗಿ ತೀರ್ಥಯಾತ್ರೆಗೆ ಹೋದ್ರೆ ಜನ ನೆನೆಸ್ತಾರೆ.